ಕಡೆಯಲ್ಲಿ ಬೈಕ್ ಜಪ್ತಿ ಮಾಡ್ತೀರಾ, ಮಾಡ್ಕೊಳ್ಳಿ, ನಂಗೆ ಎಂಎಲ್ಎ ಗೊತ್ತು ಅಂತ ಆವಾಜ್ ಹಾಕಿದ್ಲಾಗಿದೆ. ಬೈಕ್ ಜಪ್ತಿ ಮಾಡ್ತೀರಾ, ಮಾಡ್ಕೊಳ್ಳಿ, ನಂಗೆ ಶಾಸಕರು ಗೊತ್ತು, ನಾವು ಎಂಎಲ್ಎಗೆ ಹೇಳ್ತೀವಿ ಅಂತ ಬೈಕ್ ಸವಾರ ಆವಾಜ್ ಹಾಕಿದ್ದಾನೆ. ಯಾದಗಿರಿಯಲ್ಲಿ ಟ್ರಾಫಿಕ್ ಪಿಎಸ್ಐ ಜೊತೆ ಬೈಕ್ ಸವಾರ ಕಿರಿಕನ ಮಾಡ್ಕೊಂಡಿದ್ದಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಬೈಕ್ ಸವಾರ. ಯಾದಗಿರಿ ನಗರದ ಡಿಗ್ರಿ ಕಾಲೇಜು ವೃತ್ತದಲ್ಲಿ ಈ ಘಟನೆ ಕಂಡು ಬಂತು. ದೇಶದಲ್ಲಿ ಕೊರೋನಾ ಎರಡನೇ ಅಲೆ ಆತಂಕ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಲಾಕ್ಡೌನ್ ಅನ್ನ ಜಾರಿ ಮಾಡಲಾಗಿದ್ದು, ಸರ್ಕಾರ ಶತಾಯ ಗತಾಯ ಜನರನ್ನ ಮನೆಯಿಂದ ಹೊರಬರದಂತೆ ಕಟ್ಟಿ ಹಾಕಿದೆ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರದ ನಿಯಮವನ್ನು ಮೀರಿ ರಸ್ತೆಗಿಳಿಯುವಂತಹ ವಾಹನ ಸವಾರರಿಗೆ ಯಾದಗಿರಿ ಪೊಲೀಸರು ಪೆಟ್ರೋಲ್ ನೀಡಿರುವಂಥದ್ದು, ದಂಡದ ಪ್ರಯೋಗ ಮತ್ತು ಅದರ ಜೊತೆಗೆ ವಾಹನಗಳನ್ನು ಸೀಸ್ ಮಾಡಿರುವಂಥದ್ದು ನಾವೀಗ ಯಾದಗಿರಿ ಜಿಲ್ಲೆಯ ಟ್ರಾಫಿಕ್ ಠಾಣೆಯ ಮುಂದೆ ಇರುವಂಥದ್ದು. ಸಂಚಾರಿ ಠಾಣೆ ಇವತ್ತು ಎಲ್ಲವೂ ಕೂಡ ಬೈಕ್ಮಯವಾಗಿದೆ. ಯಾರೆಲ್ಲ ಕೊರೋನಾ ನಿಯಮಾವಳಿಗಳನ್ನು ಏನೋ ಧಿಕ್ಕರಿಸಿ ರೋಡಿಗಿಳಿತಾ ಇದ್ದಾರೋ, ರಸ್ತೆಗಿಳಿತಾ ಇದ್ದಾರೋ, ಬೇಕಾಬಿಟ್ಟು ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ರಸ್ತೆಗೆ ಬರ್ತಾ ಇದ್ದಾರೋ, ಅವ್ರಿಗೆಲ್ಲರಿಗೂ ಕೂಡ ಈಗ ವಾಹನಗಳನ್ನು ಸೀಸ್ ಮಾಡಿರುವಂಥದ್ದು, ಇವೆಲ್ಲವೂ ಕೂಡ ಬೈಕ್ಗಳೇನು ಕಾಣ್ತಾ ಇದ್ದಾವೆ. ಕಳೆದ ಎರಡು ದಿನಗಳಿಂದ ಸೀಸ್ ಮಾಡಿ ಇಲ್ಲಿಗೆ ಠಾಣೆಗೆ ತಂದಿರುವಂಥದ್ದು. ಈ ಲಾಕ್ಡೌನ್ ಮುಗಿಯುವವರೆಗೂ ಕೂಡ ಈ ಒಂದು ವಾಹನದ ಮಾಲೀಕರಿಗೆ ಈ ಒಂದು ಗಾಡಿಗಳು ಸಿಗೋದಿಲ್ಲ. ಯಾಕಂದರೆ ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತ ಒಂದು ಸಮರ್ಪಕವಾಗಿ ಲಾಕ್ಡೌನ್ ಜಾರಿ ಮಾಡಲು ಹರಸಾಹಸವನ್ನು ಪಡ್ತಿದೆ. ಇಂತಹ ಹೊತ್ತಿನಲ್ಲಿ ಜನರಿಗೆ ದಂಡಾಸ ಪ್ರಯೋಗವನ್ನು ಮಾಡಿತು, ಲಾಠಿ ರುಚಿಯನ್ನು ತೋರಿಸ್ತು, ಇದ್ಯಾವುದಕ್ಕೂ ಕೂಡ ಜನ ಬಗ್ಲಿಲ್ಲ. ಹೀಗಾಗಿ ನೇರವಾಗಿ ವಾಹನಗಳನ್ನು ಸೀಸ್ ಮಾಡಿರುವಂಥದ್ದು. ಈಗಾಗಲೇ ಟ್ರಾಫಿಕ್ ಪೊಲೀಸರು ಕಳೆದ ಎರಡು ದಿನಗಳಲ್ಲಿ 50ಕ್ಕೂ ಅಧಿಕ ಒಂದು ಟೂ ವೀಲರ್ಗಳನ್ನು ಏನು ಜಪ್ತಿ ಮಾಡಿರುವಂಥದ್ದು, ಅವುಗಳ ಮಾಲೀಕರಿಗೆ ಈಗಾಗಲೇ ವಾರ್ನಿಂಗ್ ಮಾಡಿರುವಂಥದ್ದು. ಜನರ ಒಂದು ಮನಸ್ಥಿತಿ ಆಗಿದೆ ಅಂದರೆ ಸುಮ್ಮನೆ ಅಂದರೆ ಸಣ್ಣ ಪುಟ್ಟ ಕಾರಣಗಳು ಕೂಡ ರಸ್ತೆಗೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಪೊಲೀಸರಿಗೂ ಕೂಡ ಇದು ಒಂದು ಆತಂಕದ ಪ್ರಶ್ನೆ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಒಂದು ಉತ್ತರ ಕೊಡಬೇಕನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದಾಗಿರುವಂಥದ್ದು ನೋಡ್ಬೋದು. ಬೈಕ್ ಮಾಲೀಕರು ಸಹ ಯಾದಗಿರಿಯಲ್ಲಿ ಪೊಲೀಸರು ತಡೆದು ವಾಹನ ತಪಾಸಣೆಯನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಹಾಗೆ ಉತ್ತರವನ್ನ ಕೊಟ್ಟು ಹೋಗೋದು ಬಿಟ್ಟು ಬೈಕ್ ಜಪ್ತಿ ಮಾಡ್ತೀರಾ, ಮಾಡ್ಕೊಳ್ಳಿ, ನಂಗೆ ಎಂಎಲ್ಎ ಗೊತ್ತು ಅಂತ ಧಿಮಾಕಿನ ಪ್ರದರ್ಶನ ಮಾಡಲಾಗಿದೆ. ಸೊ ಬೈಕ್ ಜಪ್ತಿ ಮಾಡಿದ್ದಾರೆ, ಅದು ಯಾರನ್ನ ಕರ್ಕೊಂಡು ಬರ್ತೀಯೋ ಕರ್ಕೊಂಡು ಬಾ, ಆಮೇಲೆ ನೋಡೋಣ ಅಂತ. ಇವ್ರಿಗೆ ಎಂಎಲ್ಎ ಗೊತ್ತು ಅಂತಂದ್ರೆ ನಮಗೆ ಸಿಎಂ ಗೊತ್ತು ಅಂತ ಇನ್ನೊಬ್ರು ಹೇಳಕ್ ಬರಲ್ವಾ? ಅದು ಹೇಳೋಕೆ ಎಷ್ಟೊತ್ತು?